சமீரா. ಮಕ್ಕಳ ಜೊತೆ ಇದ್ರೆ ನಾವು ಮಕ್ಕಳಾಗಿ ಹೋಗ್ತೀವಿ. ಈ ಮಕ್ಕಳು ಹೊರಗಡೆ ಒಂದಲ್ಲ ಎರಡಲ್ಲ, ಸಿನಿಮಾ ಟೈಟಲ್ ಅದೇ ಒಂದಲ್ಲ ಎರಡಲ್ಲ. ಮಕ್ಕಳು ಏನ್ ಮಾಡಿದ್ರು ಚೆನ್ನಾಗೇ ಇರುತ್ತೆ. ಮಕ್ಕಳು ಚಿತ್ರಗಳು ನೋಡೋಕ್ಕೂ ಬಹಳ ಖುಷಿ. ಮಕ್ಕಳು ಚಿತ್ರ ಅಂದ ತಕ್ಷಣ ನಮ್ಮ ನೆನಪು ಬರೋದು ಕೊಟ್ರೇಶಿ ಕನಸು, ಚಿನ್ನಾರಿ ಮುಂತ, ಹೀಗೆ ಹಲವಾರು ಚಿತ್ರಗಳು. ಇದ್ರ ಕ್ರೆಡಿಟ್ ನಾಗಾಭರಣ ಅವ್ರಿಗೆ ಹೋಗ್ಬೇಕು. ಅವರ ಗರಡಿಯಲ್ಲೇ ಇದ್ದು ನಿರ್ದೇಶನ ಪಟ್ಟಿಗಳನ್ನು ಕಲಿತು ಈಗ ಸ್ವತಂತ್ರ ನಿರ್ದೇಶಕ ಆಗಿರೋರು ಸತ್ಯಪ್ರಕಾಶ್ ಅವರು. ಈ ಹಿಂದೆ ರಾಮಾರಾಮರೇ ಎನ್ನುವ ಚಿತ್ರ ಮಾಡಿದ್ರು, ಈಗ ಮಕ್ಕಳ ಚಿತ್ರಕ್ಕೆ ಕೈ ಹಾಕಿದ್ದಾರೆ. ರಾಮಾರಾಮರೇ ಆಯ್ತು, ಈಗ ರಹೀಮನ ಅಲ್ಲ ಸಮೀರ. ಆದ್ರೆ ಸಮೀರನಿಗೂ ಮತ್ತು ದೇವಸ್ಥಾನಕ್ಕೂ ಇರೋ ಸಂಬಂಧ ಏನು? ಇತ್ತೀಚೆಗೆ ಒಂದು ಪೇಂಟಿಂಗ್ ನೋಡಿದೆ, ಆ ಪೇಂಟಿಂಗ್ ನಲ್ಲಿ ಯೇಸು ಕ್ರಿಸ್ತನ ಶಿಲುಬೆಗೆ ಎಸೆದ್ರು, ಮೈಯೆಲ್ಲ ರಕ್ತ ಇತ್ತು. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ನಮ್ಮ ಪುಟ್ಟ ಕೃಷ್ಣ ಆ ಯೇಸು ಕ್ರಿಸ್ತನ್ಗೆ ಔಷಧಿ ಹಚ್ತಾ ಇರ್ತಾನೆ. ಈ ಪೇಂಟಿಂಗು ಇಷ್ಟೊಂದು ವಿಷಯ ಹೇಳ್ತಲ್ವ. ಅದೇ ರೀತಿ ಮಾನವೀಯ ಸಂಬಂಧಗಳನ್ನ ಎತ್ತಿ ಹಿಡಿಯುವಂತ ಚಿತ್ರ ಒಂದಲ್ಲ ಎರಡಲ್ಲ. ಚಿತ್ರದ ಟ್ರೈಲರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಸಮೀರ ಅನ್ನೋ ಹುಡುಗ ಕಳೆದೋಗಿರ್ತಾನೆ. ಎಲ್ಲರೂ ಅವನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಅವನ ಫೋಟೋ ಪೊಲೀಸ್ ಸ್ಟೇಷನ್ ಸಹ ತೋರಿಸ್ತಾರೆ. ಹಾಗಾದ್ರೆ ಸಮೀರ ಎಲ್ಲಿ ಹೋಗಿರ್ತಾನೆ, ಸಿಗ್ತಾನ? ಒಂದಿದ್ರೆ ಟಾಮ್ ಎಂಜಿನ್ ಕತೆ ತರ ಇದೆ. ಅವನ ಹುಡುಕ್ಬೇಕಾದ್ರೆ ನಡೆಯುವಂತಹ ಫನ್ನಿ ಸನ್ನಿವೇಶಗಳು, ಈ ರೀತಿ ಬೇರೆ ಬೇರೆ ಸನ್ನಿವೇಶಗಳನ್ನ ಕಟ್ಟಿ ಈ ಚಿತ್ರ ಮಾಡಿದ್ದಾರೆ. ಚಿತ್ರ ಒಂದು ರೀತಿ ಫ್ರೆಶ್ ಅನ್ಸುತ್ತೆ. ಆದ್ರೆ ನಿರ್ದೇಶಕರು ಹೇಳಿದಾಗೆ ಮಂಗಳೂರಿನ ಕೆಲವು ಅನ್ಎಕ್ಸ್ಪ್ಲೋರ್ಡ್ ಏರಿಯಾ, ಇದುವರೆಗೂ ಯಾರು ಶೂಟ್ ಮಾಡಿಲ್ಲದೆ ಇರುವಂತಹ ಜಾಗದಲ್ಲಿ ಶೂಟ್ ಮಾಡಿದ್ದಾರೆ ಅಂತಾರೆ. ಆದ್ರೆ ಆ ರೀತಿ ಯಾವುದು ಹೊಸ ಸ್ಥಳಗಳು ನಮ್ಗೆ ಟ್ರೈಲರ್ ನಲ್ಲಿ ಕಾಣೋದಿಲ್ಲ. ಬಹುಶಃ ಸಿನಿಮಾದಲ್ಲಿ ಇರ್ಬೋದೇನೋ. ಸಮೀರ ಎಲ್ಲಿ, ದೇವಸ್ಥಾನ ಎಲ್ಲಿ, ಆ ದೇವರಿಗೆ ಗೊತ್ತು. ದೊಡ್ಡವರಲ್ಲ ಜಾಣರಲ್ಲ, ಚಿಕ್ಕವರಲ್ಲ ಕೋಣರಲ್ಲ ಅನ್ನೋ ಸಾಲು ಈ ಚಿತ್ರ ನೋಡ್ತಾ ನೋಡ್ತಾ ನಮ್ಗೆ ತಿಳಿಯುತ್ತೆ. ಯಾಕಂದ್ರೆ ಆ ಮಗುವಿನ ಮುಗ್ಧ ಮನಸ್ಸು, ಬುದ್ಧಿವಂತಿಕೆ ಮತ್ತು ದೊಡ್ಡವರ ದಡ್ಡ ಮನಸ್ಸು, ಇವುಗಳ ನಡುವಿನ ಸಂಘರ್ಷ ಹೇಗಿದೆ ಅಂತ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಾವು ನೋಡ್ಬೋದು. ಅಲ್ಲದೆ ಈ ಪಾತ್ರವನ್ನು ಮಾಡಿದವರು, ಸಮೀರನ ಪಾತ್ರವನ್ನು ಮಾಡಿದವರು ಮಾಸ್ಟರ್ ರೋಹಿತ್ ಅಂತ, ಪಾಂಡವಪುರದ 7 ವರ್ಷದ ಈ ಬಾಲಕ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಆಗಲೇ ಹೇಳಿದಾಗೆ ಮಕ್ಕಳು ಏನ್ ಮಾಡಿದ್ರು ಚೆನ್ನಾಗೇ ಇರುತ್ತೆ. ಮತ್ತೆ ನೀವು ಈ ಚಿತ್ರದ ಪೋಸ್ಟರ್ ನ ಫಸ್ಟ್ ಲುಕ್ ನೋಡಿದ್ರೆ ಗೊತ್ತಾಗುತ್ತೆ, ಅವರಿಗೆ ಈ ಕೋತಿಯ ಬಾಲ ಇದೆ ಆ ಮಗುವಿಗೆ, ಮತ್ತು ತಲೆಗೆ ಹಸುವಿನ ಕೊಂಬು ಮತ್ತು ಕಿವಿ ಇದೆ. ಬಹುಶಃ ಅದರ ಅರ್ಥ ಹಸುವಿನಂತ ಮುಗ್ಧತೆನೂ ಇದೆ, ಜೊತೆಗೆ ಕೋತಿ ಅಂತ ಕಪಿಚೇಷ್ಟನೂ ಇದೆ ಅಂತಿರ್ಬೋದೇನೋ. ಇನ್ನ ವಿಶೇಷ ಪಾತ್ರದಲ್ಲಿ ನಮ್ಮ KEB ನಾಗಭೂಷಣ್ ಅವರು, ಅವರು ಆಟೋ ಡ್ರೈವರ್ ಪಾತ್ರದಲ್ಲಿ ಪಕ್ಕಾ ಲೋಕಲ್ ಸ್ವಲ್ಪ ಪಾಗಲಾಗುವ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ರಫಿಕ್ ಜೊತೆ ಓಡೋಗ್ರೆ ದೀಪಾನುನ. ಇನ್ನು ಚಿತ್ರದ ಸಂಗೀತ ವಾಸುಕಿ ವೈಭವ್ ಅವರದು. ಅವರು ಇಲ್ಲೂ ಕೂಡ ತಮ್ಮ ಸಂಗೀತದ ವೈಭವವನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ದೃಶ್ಯ ಹೋಗ್ತಾ ಇದ್ದಾಗೆ ಅದಕ್ಕೆ ತಕ್ಕ ಹಾಗೆ ಅದೇ ವೇಗದಲ್ಲಿ ಸಂಗೀತ ಕೂಡ ತುಂಬಾ ಒಳ್ಳೆ ವ್ಯಾಲ್ಯೂಯೇಷನ್. ಹಾಗಾಗಿ ಮ್ಯೂಸಿಕ್ ನಲ್ಲಿ ಅವರು ಗೆದ್ದಿದ್ದಾರೆ. ಕಾಡು ನುಂಗಿದ ಕಳ್ಳ ಊರಲ್ಲಿ ಬಂದು ನಿಂತನು. ಇನ್ನು ರಾಮನಾಥನ ಚಿತ್ರ ತುಂಬಾ ಇಂಟೆನ್ಸ್ ಆದಂತಹ ದೃಶ್ಯಗಳು ಬಹಳ ಇತ್ತು, ಭಾವೋದ್ರೇಕತೆ ಅಥವಾ ತುಂಬಾ ತೀವ್ರತೆ ಇರುವಂತಹ ಚಿತ್ರ. ಆದ್ರೆ ಈ ಚಿತ್ರ ಸಂಪೂರ್ಣ ಮನರಂಜನೆ ಚಿತ್ರ ಅಂತ ನಿರ್ದೇಶಕರು ಹೇಳ್ತಾರೆ. ಹೌದು, ಅವ್ರು ಹೇಳೋ ಪ್ರಕಾರ ಈ ಚಿತ್ರ ತುಂಬಾ ನಗಿಸುತ್ತೆ, ಅಂದ್ರೆ ದೃಶ್ಯದಿಂದ ದೃಶ್ಯಕ್ಕೆ ತುಂಬಾ ಜನರನ್ನ ನಗಿಸುತ್ತೆ ಅಂತ ಹೇಳ್ತಾರೆ. ಆ ದೃಶ್ಯ ಅಷ್ಟು ಚೆನ್ನಾಗಿದೆ, ಎಲ್ಲರೂ ಕೂಡ ತುಂಬಾ ನಗ್ತಾರೆ ಅಂತ ಹೇಳೋದಕ್ಕೆ ನಾನೇ ಗ್ಯಾರಂಟಿ. ಅರೆ, ನಾನು ಹೇಗೆ ಗ್ಯಾರಂಟಿ ಕೊಡೋಕೆ ಸಾಧ್ಯ ಅಂತನಾ? ಕಾರಣ ಇದೆ, ನಾನು ಕೂಡ ಈ ಚಿತ್ರಕಥೆ ಆಗೋ ಸಂದರ್ಭದಲ್ಲಿ ಆ ತಂಡದ ಜೊತೆ ಸ್ವಲ್ಪ ದಿವಸ ಕೆಲಸ ಮಾಡಿದೆ. ಸೊ ಆಗ ಅವರ ನಿಜವಾದ ಬದ್ಧತೆ, ದೃಶ್ಯವನ್ನು ಕಟ್ಟುವ ರೀತಿಯಲ್ಲಿ ಅವ್ರಿಗಿದ್ದಂತಹ ಒಂದು ಸಂಯಮ ಮತ್ತು ತುಂಬಾ ತಾಳ್ಮೆಯಿಂದ ಅವರು ಈ ಕಥೆಯನ್ನು ರೂಪಿಸ್ತಾ ಇದ್ರು. ಒಂದ್ ದಿವಸ ಸಂಜೆ ನಾನು ಹೋದಾಗ ಈ ಸಮೀರ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಕಾರಣ ಹುಡುಕ್ತಾ ಇದ್ರು. ಸರಿ, ಏನೋ ಹುಡುಕ್ತಾರೆ ಅಂತ ಅನ್ಕೊಂಡೆ, ಇಡೀ ದಿವಸ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಆಮೇಲೆ 3 ದಿವಸ ನಾನು ಹೋಗಕ್ಕಾಗಲಿಲ್ಲ, 4ನೇ ದಿವಸ ಹೋದ್ರು ಕೂಡ ಇನ್ನೂ ಅದೇ ದೃಶ್ಯನೇ ಡಿಸ್ಕಸ್ ಮಾಡ್ತಿದ್ರು, ಯಾವ ರೀತಿ ಕಾರಣ ಕೊಡ್ಬೋದು ಅಂತ. ಅಂದ್ರೆ ಯಾವುದೇ ಒಂದು ಸುಮ್ಮನೆ ಬಾಲಿಶ ರೀಸನ್ ಕೊಡೋದಲ್ಲ, ಅದಕ್ಕೆ ನಿಜವಾದ ಒಂದು ತರ್ಕ ಇರಬೇಕು ಅಂತ ಇಡೀ ತಂಡ ತುಂಬಾ ಪರಿಶ್ರಮ ಪಟ್ಟು ಈ ಸ್ಕ್ರಿಪ್ಟ್ ಮಾಡಿದ್ದಾರೆ. ಸತ್ಯಪ್ರಕಾಶ್ ಅವರ ಚಿತ್ರಗಳಲ್ಲಿ ಈ ನೈಜತೆಗೆ ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ. ಅಂದ್ರೆ ಯಾವುದೇ ದೃಶ್ಯನೋ ತುಂಬಾ ಆರ್ಟಿಫಿಷಿಯಲ್ ಸೆಟ್ ಆಗಿ ಆ ಥರದ ಅವ್ರು ಮಾಡೋದಿಲ್ಲ. ಅದಕ್ಕೆ ಉದಾಹರಣೆ ಈಗಾಗಲೇ ರಾಮರಾಮರೇ ನೋಡಿದೀವಿ. ಈ ಚಿತ್ರದಲ್ಲೂ ಕೂಡ ತುಂಬಾ ನೈಜತೆ ಚೆನ್ನಾಗಿ ಬರಬೇಕು ಅಂತ ಒಳ್ಳೆ ದೃಶ್ಯಗಳನ್ನು ಮಾಡಿದ್ದಾರೆ. ಉದಾಹರಣೆ, ಆ ಆಟೋಗೆ
ಸರಿಯಾಗಿ ಹೊಡೆದು ಬೆಂಡೆತ್ತಿ ಬ್ರೇಕ್ ಹಾಕೋದು ನೀವೆಲ್ಲ ನೋಡಿದ್ದೀರಾ ಅಲ್ವಾ? ಸತ್ಯಪ್ರಕಾಶ್ ಅವರ ಹಿಂದಿನ ಚಿತ್ರದ ನಿರ್ದೇಶನದ ಶೈಲಿ ನೋಡಿದ್ರೆ ಕೆಲವೊಂದು ದೃಶ್ಯಗಳು ತುಂಬಾ ತೀವ್ರತೆಯಲ್ಲಿರುತ್ತೆ, ಕೆಲವೊಂದು ದೃಶ್ಯಗಳು ಹಾಗೆ ತೇಲ್ ಹೋಗುತ್ತೆ. ಈ ಚಿತ್ರದಲ್ಲೂ ಹಾಗೆ ಮಾಡಿದಾರ ಅಥವಾ ಎಲ್ಲಾ ದೃಶ್ಯಕ್ಕೂ ತುಂಬಾ ಈಕ್ವಲ್ ಆದ ಇಂಪಾರ್ಟೆನ್ಸ್ ಇದೆಯಾ ಅನ್ನೋದನ್ನ ಚಿತ್ರ ನೋಡಿ ತಿಳ್ಕೋಬೇಕು. ಸಿನಿಮಾ ಮೇಕಿಂಗ್ ನಲ್ಲಿ ಒಂದು ಮಾತಿದೆ, ಅದೇನು ಅಂದ್ರೆ ಈ ಎಮೋಷನಲ್ ಸೀನ್ ನ ತುಂಬಾ ಕ್ಲೋಸ್ಅಪ್ ನಲ್ಲಿ ತೋರಿಸಬೇಕು, ಹಾಗೂ ಕಾಮಿಡಿ ಸೀನ್ ನ ಲಾಂಗ್ ಶಾರ್ಟ್ ಅಲ್ಲಿ ತೋರಿಸಬೇಕು ಅಂತ. ಆದ್ರೆ ನಿರ್ದೇಶಕರು ಇದ್ರ ಉಲ್ಟಾ, ಇವ್ರೇನ್ ಮಾಡ್ತಾರೆ ಅಂದ್ರೆ ಎಮೋಷನಲ್ ಸೀನ್ ನ ಲಾಂಗ್ ಶಾರ್ಟ್ ಅಲ್ಲಿ ಇರ್ತಾರೆ, ಹಾಗೂ ಕಾಮಿಡಿನ ಕ್ಲೋಸ್ಅಪ್ ಅಲ್ಲಿ ಇರ್ತಾರೆ. ಎಂದಿನಂತೆ ಸತ್ಯಪ್ರಕಾಶ್ ಅವರ ಸಿನಿಮಾದ ಜೀವಾಳ ಅದ್ಭುತ ಅಭಿನಯ, ಹಾಗಾಗಿ ಇದರಲ್ಲೂ ಕೂಡ ಹೊಸ ಪ್ರತಿಭೆಗಳು ಅದರಲ್ಲೂ ರಂಗಭೂಮಿ ನಟರು ತುಂಬಾ ಅದ್ಭುತವಾಗಿ ಅಭಿನಯಿಸಿದಾರಂತೆ, ಹಾಗಾಗಿ ಚಿತ್ರ ನಿಜಕ್ಕೂ ಮೋಸ ಮಾಡಲ್ಲ ಅನ್ಸುತ್ತೆ. ನಾವು ಒಂದ್ ಬ್ಯಾಂಕ್ ಸ್ಟುಡಿಯೋ ಅಂತ ನಮಗಿದ್ದಂತಹ ಒಂದು ಗಾಂಧಿನಗರದ ಗಲ್ಲಿ ಗಾಸಿಪ್, ಈ ಸಿನಿಮಾ ಬಗ್ಗೆ ಬಂದಂತಹ ಕಾಂಟ್ರವರ್ಸಿ ಅನ್ನೋಕ್ಕಾಗಲ್ಲ, ಗಾಸಿಪ್ಗಳು ಏನು ಅಂದ್ರೆ ಮೊದಲನೇ ಗಾಸಿಪ್ ಬಂದು ಈ ಚಿತ್ರದ ಪ್ರೊಡ್ಯೂಸರ್ ಬಂದು ಹೆಬ್ಬುಲಿ ಪ್ರೊಡ್ಯೂಸರ್ ಉಮಾಪತಿ ಅವರು, ಅವ್ರಿಗೆ ಕಿಚ್ಚ ಸುದೀಪ್ ಅವರು ತುಂಬಾ ಫೇವ್ರೇಟ್, ಹಾಗಾಗಿ ಈ ಚಿತ್ರದಲ್ಲೂ ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡ್ತಾರೆ ಅಂತ ಒಂದು ರೂಮರ್ ಹಬ್ಬಿಸಿದ್ರು. ಆದ್ರೆ ಸುಮಾರು ದಿವಸ ಆದ್ಮೇಲೆ ನಿರ್ದೇಶಕರು ಕ್ಲಾರಿಟಿ ಕೊಟ್ಟರು, ಇದು ಮಗುವಿನ ಚಿತ್ರ ಅಥವಾ ಮಕ್ಕಳ ಚಿತ್ರ, ಒಂದು ಹುಡುಗನ ಸುತ್ತ ಇರುವಂತಹ ಕತೆ ಇದು, ಇದರಲ್ಲಿ ಯಾವುದೇ ಸೆಲೆಬ್ರಿಟಿಗಳು ಇಲ್ಲ ಅಂತ ಆಮೇಲೆ ಕ್ಲಾರಿಟಿ ಕೊಟ್ರು. ಎರಡನೇ ಕಾಸಿಗೆ ಬಂದು ಕೆಲವೊಂದ್ಸಲ ನಾವೇ ತುಂಬಾ ಬುದ್ಧಿವಂತರು ಅನ್ಕೊಂಡ್ಬಿಡ್ತೀವಿ, ಹಾಗೆ ನಮ್ಮನ್ನ ನಾವೇ ಹೊಗಳ್ಕೊಳ್ಳೋದು ತುಂಬಾ ವಲ್ಗರ್. ನಾನು ಹೇಳಿದಲ್ಲ, ಶೇಕ್ಸ್ಪಿಯರ್ ಹೇಳಿದ್ದು. ಈ ಮಾತು ಯಾಕೆ ಬಂತು ಅಂದ್ರೆ, ಈ ಚಿತ್ರದ ಆಡಿಷನ್ಗೋಸ್ಕರ ಪ್ರೋಮೋ ಬಿಟ್ಟಿದ್ರು, ಅದರಲ್ಲಿ ಕಮ್ ಅಂಡ್ ಜಾಯಿನ್ ಅಟೆಂಡ್ ದ ಆಡಿಷನ್ ಅಂಡ್ ಬಿ ಎ ಪಾರ್ಟ್ ಆಫ್ ದಿಸ್ ಕ್ರಿಯೇಟಿವ್ ಟೀಮ್ ಅಂತ ಹೇಳ್ಕೊಂಡಿದ್ರು. ಆಕ್ಚುಲಿ ಕ್ರಿಯೇಟಿವ್ ಅನ್ನೋದು ನಮ್ಗೆ ನಾವೇ ಹೇಳ್ಕೊಳ್ಳೋದಲ್ಲ, ನಮ್ಗೆ ನಾವೇ ಸರ್ಟಿಫಿಕೇಟ್ ಕೊಡ್ಕೊಳ್ಳೋದಲ್ಲ, ಬೇರೆಯವ್ರು ಈ ಮಾತು ನಮಗೆ ಹೇಳಬೇಕು, ಆಗ ಅದಕ್ಕೆ ತೂಕ. ಈ ಅತಿಯಾದ ಆತ್ಮವಿಶ್ವಾಸದಿಂದಲೇ ಈ ಸಲ ಇವರು ಮುಗುಸ್ತಾರ ನೋಡಿ, ಇದು ಗಾಂಧಿನಗರದ ಗುಸುಗುಸು. ಅದೇನೇ ಗುಸುಗುಸು ಪಿಸು ಪಿಸು ಇರಲಿ, ನಮ್ಮ ಸೋಲ್ಗೆ ಸಾವಿರ ಜನ ಕಾಯ್ತಿರ್ಬೋದು, ಅದ್ರ ಗೆಲುವಿಗೆ ಲಕ್ಷಾಂತರ ಜನ ಇರ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ಇರ್ತಾನೆ. ಹಾಗೆ ಈ ಚಿತ್ರ ಒಳ್ಳೆದಾಗ್ಲಿ, ಚಿತ್ರ ಮಾಡೋದಂದ್ರೆ 5-8 ಸಾಂಗು, ಒಂದು ರೇಪು, ಸಿನಿಮಾ ಸೇಫು, ಇದು ಗಾಂಧಿನಗರ ಫಾರ್ಮುಲಾ. ಈ ಫಾರ್ಮುಲಾನ ಬ್ರೇಕ್ ಮಾಡಿ ತಮ್ಮದೇ ಆದಂತಹ ಬೇರೆ ಆಯಾಮದಲ್ಲಿ ಸಿನಿಮಾವನ್ನು ಕಟ್ಕೊಡೋರು ಸತ್ಯಪ್ರಕಾಶ್ ಅವರು. ಸೊ ಈ ರೀತಿ ಹೊಸತನ, ಹೊಸ ನಿರ್ದೇಶಕರು ಈಗಿನ ಚಿತ್ರರಂಗದ ಪರಿಸ್ಥಿತಿಗೆ ತುಂಬಾ ಅನಿವಾರ್ಯ ಬೇಕಾಗಿದ್ದಾರೆ. ಹಾಗಾಗಿ ಚಿತ್ರ ಒಳ್ಳೆದಾಗ್ಲಿ, ತುಂಬಾ ಯಶಸ್ಸನ್ನು ಕಾಣಲಿ ಅಂತ ನಮ್ಮ ಒನ್ ಬ್ಯಾಂಕ್ ಸ್ಟುಡಿಯೋ ಅಂತ ಹಾರೈಸ್ತಾ ಇದೀವಿ. ಒಂದಲ್ಲ ಎರಡಲ್ಲ 25 ವಾರ ಓಡ್ಲಿ ಸಿನಿಮಾ. ಆಲ್ ದಿ ಬೆಸ್ಟ್ ರಾಜಣ್ಣ. ಭಾನು ಹೇಗಿದ್ದಾಳೆ? ಮರೀದನೆ ಚಿತ್ರದ ಟ್ರೈಲರ್ ನ ಲೈಕ್ ಮಾಡಿ, ಅಷ್ಟೇ ಅಲ್ಲ, ಜೊತೆಗೆ ಈ ಒನ್ ಬ್ಯಾಂಗ್ಲೂರ್ ಸ್ಟುಡಿಯೋ ಈ ವಿಡಿಯೋನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.